ದ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಸವನ್ನಾ. ಸವನ್ನಾ ಒಂದು ಉಷ್ಣವಲಯದ ಹುಲ್ಲುಗಾವಲು. ಆಫ್ರಿಕಾದಲ್ಲಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡು ಮತ್ತು ಮರುಭೂಮಿ ಸಸ್ಯವರ್ಗದ ನಡುವೆ ಕಂಡುಬರುವ ಅರಣ್ಯವೇ ಸವನ್ನಾ. ಬೃಹತ್ ಒರಟಾದ ಮತ್ತು ಎತ್ತರದಿಂದ ಕೂಡಿದ ಹುಲ್ಲು. ವರ್ಷವಿಡೀ ಅತ್ಯಧಿಕ ಹುಲ್ಲು ದೊರೆಯುವುದರಿಂದ ಹುಲ್ಲನ್ನು ತಿನ್ನುವ ಸಸ್ಯಹಾರಿ ಪ್ರಾಣಿಗಳು ಈ ವಲಯದಲ್ಲಿ ಹೆಚ್ಚು. ಉದಾಹರಣೆ ಝೀಬ್ರಾ, ವೈಲ್ಡ್ ಬೀಸ್ಟ್, ಹಿಪ್ಪೋಪೊಟಮಸ್, ರೈನೋಸರ್, ಗೆಜೆಲ್, ಹಿಂಪಾಲ್, ಜಿರಾಫೆ, ವೈಲ್ಡ್ ಬಫೆಲೋ, ಬಬೂನ್ ಇತ್ಯಾದಿ. ಇದರಲ್ಲಿ ಕೆಲವು ಪ್ರಾಣಿಗಳು ಸಾವಿರಾರು ಸಂಖ್ಯೆಯಲ್ಲಿ ಕಂಡುಬರುವುದರಿಂದ ಒಂದೇ ನಿರ್ದಿಷ್ಟ ಪ್ರದೇಶದಲ್ಲಿ ಆಹಾರದ ಕೊರತೆ ಕಾರಣ ಪ್ರದೇಶದಿಂದ ಪ್ರದೇಶಕ್ಕೆ ವಲಸೆ ಹೋಗುತ್ತವೆ. ಹುಲ್ಲನ್ನು ಮೇಯುವ ಪ್ರಾಣಿಗಳು ಅಧಿಕವಿರುವ ಕಾರಣ ಇವುಗಳನ್ನು ಬೇಟೆಯಾಡುವ ಮಾಂಸಾಹಾರಿ ಪ್ರಾಣಿಗಳು ಸಹ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಈ ವಲಯದಲ್ಲಿ ದಿನನಿತ್ಯ ಬೇಟೆಗಾರಿಕೆ ತುಂಬಾ ಪ್ರಸಿದ್ಧ. ಉದಾಹರಣೆ ಒಂದು ಜಿಂಕೆಯನ್ನು ಚೀತಾ ವೇಗವಾಗಿ ಅಟ್ಟಿಸಿಕೊಂಡು ಓಡುತ್ತಿರುತ್ತದೆ. ಒಂದು ವೇಳೆ ಜಿಂಕೆ ವೇಗವಾಗಿ ಓಡದಿದ್ದರೆ ಅದು ಚೀತಾ ಬಾಯಿಗೆ ಸಿಕ್ಕು ಪ್ರಾಣ ಕಳೆದುಕೊಳ್ಳುತ್ತದೆ. ಚೀತಾ ವೇಗವಾಗಿ ಓಡದಿದ್ದರೆ ಅದು ಹಸಿವಿನಿಂದ ತನ್ನ ಪ್ರಾಣ ಕಳೆದುಕೊಳ್ಳುತ್ತದೆ. ಎರಡರ ಉದ್ದೇಶ ಪ್ರಾಣ ಉಳಿಸಿಕೊಳ್ಳಲು ನಡೆಯುವ ಒಂದು ಕ್ರೀಡೆಯಾಗಿರುತ್ತದೆ. ಹಾಗಾಗಿ ನಿರಂತರ ಈ ಕ್ರಿಯೆ ಈ ಅರಣ್ಯದಲ್ಲಿ ನಡೆಯುವುದರಿಂದ ಇದನ್ನು ದ ಬಿಗ್ ಗೇಮ್ ಕಂಟ್ರಿ ಜೋನ್, ಬೃಹತ್ ಆಟದ ಮೈದಾನವೆಂದು ಕರೆಯುತ್ತಾರೆ. ಸವನ್ನಾ ಹುಲ್ಲುಗಾವಲು ಬೇಸಿಗೆ ಅವಧಿಯಲ್ಲಿ ಸಂಪೂರ್ಣ ಒಣಗುತ್ತದೆ, ಕೆಲವು ವೇಳೆ ಬರಗಾಲಕ್ಕೂ ತುತ್ತಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಅನೇಕ ಜೀವಿಗಳು ನೀರಿಲ್ಲದೆ ಮತ್ತು ಹಸಿವಿನಿಂದ ತನ್ನ ಪ್ರಾಣವನ್ನು ಬಿಡುತ್ತವೆ. ಒಂದು ವೇಳೆ ಈ ಅರಣ್ಯಕ್ಕೆ ಏನಾದರೂ ಕಾಡಿಗಿಚ್ಚು ಸಂಭವಿಸಿದರೆ ಅರಣ್ಯ ಸಂಪೂರ್ಣ ನಾಶಗೊಳ್ಳುತ್ತದೆ. ಇದರಿಂದ ಅನೇಕ ಜೀವ ಸಂಕುಲನಕ್ಕೆ ಭಾರೀ ನಷ್ಟ ಉಂಟಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್.